ಆರಂಭದ ಶತಮಾನಗಳಲ್ಲಿ ಕ್ರೈಸ್ತ ಮತ ತನ್ನ ವಿಶ್ವಾಸಕ್ಕಾಗಿ ಸಾಕಷ್ಟು ನೋವು ತಿಂದಿದೆ. ಹಾಗಿದ್ದರೂ ಇಂದು ಭದ್ರವಾಗಿ ಜಗತ್ತಿನಾದ್ಯಂತ ಹರಡಿದೆ ಎಂದರೆ ಅದಕ್ಕೆ ಆರಂಭಿಕ ಕ್ರೈಸ್ತರ ಅಚಲವಾದ ವಿಶ್ವಾಸವೇ ಕಾರಣ. ಏಕೆಂದರೆ ಅವರು ಹಿಂಸೆಗಳಿಗೆ ಹೆದರಿ ವಿಶ್ವಾಸವನ್ನು ತೊರೆಯದೆ ಕೊನೆಗೆ ಜೀವವನ್ನೇ ಬಲಿಕೊಟ್ಟು ಇತರ ಕ್ರೈಸ್ತರ ಪಾಲಿಗೆ ಆದರ್ಶವಾದರು. ಅಂಥವರಲ್ಲಿ ಒಬ್ಬರು ಸಂತ ಜಾರ್ಜ್. ಇವರು ಸಿರಿಯಾದ ಲೈಡಾ ಎಂಬಲ್ಲಿ ಹುಟ್ಟಿದರು ಎನ್ನಲಾಗುತ್ತದೆ. ಇವರ ಜನ್ಮ ದಿನಾಂಕದ ಬಗ್ಗೆ ಸ್ಪಷ್ಟ ಉತ್ತರವಿಲ್ಲ. ತಂದೆ ಜೆರಾಮ್ಟಿಯಸ್, ಈತ ಸೇನೆಯಲ್ಲಿದ್ದು ರಾಜನ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದ. ಜಾರ್ಜ್ 14 ವರ್ಷದವನಾಗಿದ್ದಾಗ ಆತನ ತಂದೆ ತೀರಿಹೋದರೆ 2 ವರ್ಷಗಳ ನಂತರ ತಾಯಿಯು ತೀರಿಕೊಂಡಳು. ಜಾರ್ಜ್ ತನ್ನ 16 ಪ್ರಾಯದಲ್ಲಿ ತಂದೆಯಂತೆಯೇ ಸೇನೆಗೆ ಸೇರಲು ಮುಂದಾಗಿ ಡಯಕ್ಲಿಷಿಯನ್ ರಾಜನ ಬಳಿ ಉದ್ಯೋಗ ಕೇಳಿಕೊಂಡು ಹೋದ. ಜಾರ್ಜ್ ಜೆರಾಮ್ಟಿಯಸ್ನ ಮಗನೆಂದು ತಿಳಿದ ದೊರೆ ಅವನಿಗೆ ತನ್ನ ಸೈನ್ಯದಲ್ಲಿ ಸೇರಿಸಿಕೊಳ್ಳುತ್ತಾನೆ. ಮುಂದೆ ಅಂಗರಕ್ಷಕರ ಪಡೆಯಲ್ಲಿ ಸ್ಥಾನ ಪಡೆದ ಈತ ತನ್ನ ತಂದೆಯಂತೆಯೇ ರಾಜನಿಗೆ ಆತ್ಮೀಯನಾದ. ಆ ರಾಜ್ಯದ ಊರೊಂದರಲ್ಲಿ ದೈತ್ಯ ಜೀವಿಯೊಂದು ಬಹಳ ಸಮಸ್ಯೆಗಳನ್ನು ಮಾಡುತ್ತಿತ್ತು. ಆರಂಭದಲ್ಲಿ ಇದು ಊರಿನ ಜಾನುವಾರುಗಳನ್ನು ತಿನ್ನುತ್ತಿತ್ತು ಹಾಗೂ ಅದು ಊರಿನ ಜನ ನೀರಿಗಾಗಿ ಅವಲಂಬಿತರಾಗಿದ್ದ ಜಲಾಶಯದ ಬಳಿ ವಾಸ ಮಾಡುತ್ತಿತ್ತು. ಮುಂದೆ ಅದು ನರಭಕ್ಷಕವಾಗಿ ಬದಲಾಗಿ ನೀರನ್ನು ಒಯ್ಯಲು ಬರುತ್ತಿದ್ದ ಮನುಷ್ಯರ ಮೇಲೆ ಆಕ್ರಮಣ ಮಾಡುತ್ತಿತ್ತು. ಇದರಿಂದ ಬೇಸತ್ತ ಜನ ಊರಿನವರಲ್ಲೇ ಮಾತನಾಡಿ ದಿನಕ್ಕೊಬ್ಬ ವ್ಯಕ್ತಿಯನ್ನು ಆ ಜೀವಿಗೆ ಆಹಾರವಾಗಿಸುವ ನಿರ್ಧಾರ ಮಾಡಿದರು. ಇದಾಗಿ ಕೆಲ ದಿನಗಳ ನಂತರ ಆ ಊರಿನ ಮುಖಂಡನ ಮಗಳನ್ನು ಕಳುಹಿಸುವ ಸಂದರ್ಭ ಬಂದೊದಗಿತ್ತು. ಇದನ್ನು ತಪ್ಪಿಸಲು ಊರಿನ ಮುಖಂಡ ಪ್ರಯತ್ನ ಮಾಡಿದನಾದರೂ ಊರಿನ ಜನರ ಮಾತಿಗೆ ಕಟ್ಟುಬಿದ್ದು ಸುಮ್ಮನಾದ. ಜೀವಿಯ ಸಮೀಪ ಹೋದಂತೆ ನೋವಿನಲ್ಲಿ ಆಕೆ ದೇವರಿಗೆ ಮೊರೆಯಿಟ್ಟಳು. ಇದೇ ಹೊತ್ತಿಗೆ ಆ ಊರಿಗೆ ತಲುಪಿದ ಜಾರ್ಜ್ ವಿಚಾರ ತಿಳಿದು ಆ ಜೀವಿಯ ಜೊತೆ ಹೋರಾಟಕ್ಕೆ ಇಳಿದರು. ಇಬ್ಬರ ನಡುವೆ ಕಾದಾಟ ನಡೆಯಿತು. ಕೊನೆಗೆ ಯೇಸುವಿನ ಹೆಸರನ್ನು ಬಳಸಿದ ಜಾರ್ಜ್ ಆ ಜೀವಿಯ ಬಾಯಿಗೆ ಭರ್ಚಿ ತುರುಕಿ ಹತ್ಯೆ ಮಾಡಿದರು. ಇದರಿಂದ ಪ್ರಸನ್ನರಾದ ಆ ಊರಿನ ಜನ ಜಾರ್ಜ್ ಅವರನ್ನು ಕೊಂಡಾಡಿದರು. ಇವತ್ತಿಗೂ ಅವರು
ಆ ಜೀವಿಯನ್ನು ಹತ್ಯೆ ಮಾಡುತ್ತಿರುವ ದೃಶ್ಯವನ್ನು ಚಿತ್ರಗಳಲ್ಲಿ ಕಾಣಬಹುದು. ಆರಂಭದಲ್ಲಿ ಪರಧರ್ಮ ಸಹಿಷ್ಣು ಆಗಿದ್ದ ಡಯೋಕ್ಲೇಶಿಯನ್ ದೊರೆ ಮುಂದಿನ ದಿನಗಳಲ್ಲಿ ಕ್ರೈಸ್ತ ವಿರೋಧಿಯಾಗಿ ಬದಲಾದ. ಆತ ರೋಮನ್ ಸೈನ್ಯದಲ್ಲಿದ್ದ ಎಲ್ಲ ಕ್ರೈಸ್ತರು ರೋಮನ್ ದೇವರನ್ನು ಆರಾಧನೆ ಮಾಡಿ ಕಾಣಿಕೆ ಅರ್ಪಿಸಬೇಕೆಂದು ಆದೇಶ ನೀಡಿದ. ಇದನ್ನು ಕ್ರೈಸ್ತನಾಗಿದ್ದ ಜಾರ್ಜ್ ವಿರೋಧಿಸಿದರು. ಹೀಗಾಗಿ ಜಾರ್ಜ್ ಹಾಗೂ ತನ್ನ ನಡುವಿನ ಬಾಂಧವ್ಯದ ಮೂಲಕ ಜಾರ್ಜ್ ಅವರ ಮನಸ್ಸನ್ನು ಬದಲಾಯಿಸಲು ರಾಜ ಪ್ರಯತ್ನಿಸಿದ. ಅದಕ್ಕೆ ಜಾರ್ಜ್ ಒಪ್ಪದೇ ಹೋದಾಗ ಅವರಿಗೆ ಸೇನೆಯಲ್ಲಿ ಬಡ್ತಿ ಹಾಗೂ ಸಂಪತ್ತಿನ ಆಸೆಯನ್ನು ತೋರಿಸಿದ. ಅದಕ್ಕೂ ಜಾರ್ಜ್ ಒಪ್ಪದೇ ಇದ್ದುದರಿಂದ ರಾಜನಿಗೆ ಬಹಿರಂಗವಾಗಿ ಅವಮಾನವಾಯಿತು. ಇದರಿಂದ ಕೋಪಗೊಂಡ ಆತ ಜಾರ್ಜ್ ಅವರನ್ನು ಊರ ಹೊರಗೆ ಜನರೆದುರಿಗೆ ಕತ್ತು ಕಡಿದು ಹತ್ಯೆ ಮಾಡಲು ರಾಜ ಆದೇಶಿಸಿದ. ಇತರ ಕ್ರೈಸ್ತರಿಗೂ ಇದು ಎಚ್ಚರಿಕೆಯಂತಾಗಲಿ ಎನ್ನುವುದು ರಾಜನ ಇಂಗಿತವಾಗಿತ್ತು. ಹೀಗಿದ್ದರೂ ಜಾರ್ಜ್ ಹೆದರಲಿಲ್ಲ. ಅಂತಿಮವಾಗಿ ಅವರನ್ನು ರಾಜಾಜ್ಞೆಯಂತೆ ಕತ್ತು ಕಡಿದು ಹತ್ಯೆ ಮಾಡಿದರು. ಹೀಗೆ 303 ಜಾರ್ಜ್ ಕ್ರೈಸ್ತ ವಿಶ್ವಾಸಕ್ಕಾಗಿ ಧರ್ಮ ಬಲಿಯಾದರು. ಇವರನ್ನು ಪವಿತ್ರ ಸಭೆಯು ಸೈನಿಕರ ಪಾಲಕ ಸಂತರೆಂದು ಗೌರವಿಸುತ್ತದೆ. ಇವರನ್ನು ಮುಸಲ್ಮಾನ ಬಾಂಧವರು ಸಹ ಗೌರವದಿಂದ ಕಾಣುತ್ತಾರೆ. ಪರರ ಹಿತ ಹಾಗೂ ರಕ್ಷಣೆಗಾಗಿ ಯಥಾಶಕ್ತಿ ಹೋರಾಡಲು ಮತ್ತು ಕ್ರೈಸ್ತ ವಿಶ್ವಾಸದಲ್ಲಿ ಸದಾ ಬದ್ಧವಾಗಿ ನೆಲೆಗೊಂಡಿರಲು ಬೇಕಾದ ವರಗಳನ್ನು ಸಂತ ಜಾರ್ಜ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ. ಆಮೆನ್.